ಕೆಂಪು ಚಂದನ. ಕೆಂಪು ಚಂದನ ಅಂದ್ರೆ ಏನು ಅಂತ ಎಲ್ಲರಿಗೂ ಕೂಡ ಸ್ವಲ್ಪ ಶಾಕ್ ಆಗಬಹುದು. ಆದ್ರೆ ಪುಷ್ಪ ಸಿನಿಮಾ ಯಾರು ನೋಡಿದರೋ ಅವರಿಗೆ ಶಾಕ್ ಏನು ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ಸಿನಿಮಾದ ಪೂರ್ತಿ ಇದೇ ಇದೆ. ಸೊ ಅದಕ್ಕೋಸ್ಕರ ಇದನ್ನ ನೋಡಿದ್ಮೇಲೆ ಅಂದ್ರೆ ಪುಷ್ಪ ಸಿನಿಮಾ ನೋಡಿದ್ಮೇಲೆ ಕೆಂಪು ಚಂದನದ ಬಗ್ಗೆ ತುಂಬಾ ಪ್ರಚಾರ ಆಗಿತ್ತು. ಸೊ ಅದರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿತ್ತು. ಸೊ ಈಗ ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಅದರ ಬಗ್ಗೆ ಏನು ಏನು ಕತೆ ಯಾಕೆ ಎಷ್ಟು ರೇಟ್ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಇದು ನಮ್ಮ ಶ್ರೀಗಂಧಕ್ಕಿಂತ ಅಂದ್ರೆ ನಮ್ಮ ಶ್ರೀಗಂಧದ ಚಕ್ಕೆಗಿಂತ ಶ್ರೀಗಂಧದ ಗಿಡಕ್ಕಿಂತ ತುಂಬಾ ವ್ಯಾಲ್ಯೂಯಬಲ್ ಅಂತಪ್ಪ. ಸೋ ಏನಕ್ಕೆ ಅಂತ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೋ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸೋ ಲೆಟ್ಸ್ ಗೋ ಟು ದ ವಿಡಿಯೋ. ಹೌದು, ಇದು ನಮ್ಮ ಶ್ರೀಗಂಧ ಮರಕ್ಕಿಂತ ತುಂಬಾ ವ್ಯಾಲ್ಯೂಯಬಲ್ ಅಂತೆ. ಯಾಕೆ ಅಂತಂದ್ರೆ ನಮ್ಮ ಶ್ರೀಗಂಧದ ಮರ 10 ವರ್ಷಗಳಲ್ಲಿ ಬೆಳೆಯುತ್ತೆ. 10-11 ವರ್ಷಕ್ಕೆ ನಮ್ಮ ಶ್ರೀಗಂಧದ ಮರ ಬೆಳೆದು ಬಿಡ್ತವೆ. ಆದ್ರೆ ಈ ಮರ ಬೆಳೆಯಲಿಕ್ಕೆ ಎಷ್ಟು ವರ್ಷ ಬೇಕು ಗೊತ್ತಾ? 30 ವರ್ಷ ಬೇಕು. 30 ವರ್ಷ ಆದ್ರೆ ಮಾತ್ರ ಈ ಗಿಡ ಸಂಪೂರ್ಣವಾಗಿ ದಷ್ಟ ಪುಷ್ಟವಾಗಿ ಚೆನ್ನಾಗಿ ಬೆಳೆಯುವಂತದ್ದು. ಸೋ ಇಲ್ಲ, ನಮಗೆ ಆಗೋದಿಲ್ಲ ಅಂದ್ರೆ ಈಗ ಜೈವಿಕ ಕೃಷಿ ಇದೆ ಅಲ್ವಾ. ಸೋ ಆ ಕೃಷಿಯಲ್ಲಿ 15 ವರ್ಷಗಳ ಕಾಲ ಕಾದ್ರೆ ಮಾತ್ರ ಈ ಗಿಡ ಬೆಳೆಯುತ್ತೆ. ಸೋ ಇದಕ್ಕೆ ಇಷ್ಟು ವ್ಯಾಲ್ಯೂ ಬರಲಿಕ್ಕೆ ಇದು ಒಂದು ಮೈನ್ ಕಾರಣ. ಇನ್ನು ಏನು ಅಂತಂದ್ರೆ ಇದು ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಮಾತ್ರ ಬೆಳೆಯುವಂತದ್ದು, ಬೇರೆ ಯಾವ ದೇಶದಲ್ಲಿ ಬೆಳೆಯಲ್ಲ, ಎಲ್ಲಿ ಕೂಡ ಬೆಳೆಯೋದಿಲ್ಲ. ಅದು ಕೂಡ ಎಲ್ಲಿ ಬೆಳೀತಾರೆ ಅಂತಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿ ಮಾತ್ರ ಬೆಳೀತಾರೆ. ಅದರಲ್ಲಿ ಪ್ಯೂರ್ ಆಗಿ ಸಿಗ್ಬೇಕಪ್ಪ ನಮಗೆ ಒಳ್ಳೆಯ ರಕ್ತ ಚಂದನ ಸಿಗ್ಬೇಕು ಅಂತಂದ್ರೆ, ಅಂದ್ರೆ ಇದನ್ನ ಕೆಂಪು ಚಂದನವನ್ನ ರಕ್ತ ಚಂದನ ಅಂತ ಕೂಡ ಕರೀತಾರೆ. ಸೊ ಒಳ್ಳೆಯ ಕೆಂಪು ಚಂದನ ಸಿಗ್ಬೇಕಂದ್ರೆ ಅದು ಎಲ್ಲಿ ಅಂತಂದ್ರೆ ಆಂಧ್ರ ಪ್ರದೇಶದ ಶೇಷಾಚಲಂ ಕಾಡಿನಲ್ಲಿ ಮಾತ್ರ ಸಿಗುವಂಥದ್ದು. ಸೊ ಅದಕ್ಕೋಸ್ಕರ ಇದರ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಬೇಡಿಕೆ ಜಾಸ್ತಿ ಇದ್ದಾಗ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅಂದರೆ ಅದು ಸ್ವಲ್ಪ ಇದ್ದು ಅದರ ಬೇಡಿಕೆ ಜಾಸ್ತಿ ಇದ್ದಾಗ ಅದರ ವ್ಯಾಲ್ಯೂ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಇಡೀ ದೇಶದಲ್ಲಿ ನಮ್ಮ ಕಡೆ ಅಲ್ಲದೇ ಬೆಳೀತಾರೆ ಅಂದರೆ ನಮ್ಮ ದೇಶದಲ್ಲೇ ತುಂಬ ಬೇಡಿಕೆ ಇರುತ್ತೆ. ಇನ್ನು ಇಡೀ ಪ್ರಪಂಚದಲ್ಲೇ ನಮ್ಮ ಕಡೆ ಒಂದೇ ಬೆಳೀತಾರೆ ಅಂದರೆ ಅದಕ್ಕೆ ಇನ್ನೆಷ್ಟು ವ್ಯಾಲ್ಯೂ ಇರಬೇಡ. ಸೊ ಅದಕ್ಕೋಸ್ಕರ ಅದಕ್ಕೆ ತುಂಬ ವ್ಯಾಲ್ಯೂ ಜಾಸ್ತಿ. ಹೌದು, ಇದರಿಂದ ಏನು ಮಾಡ್ತಾರೆ, ಏನು ತೊಗೊಂಡು ಏನು ಮಾಡ್ತಾರೆ ಅಂತ ಬರ್ಬೋದು ಒಂದ್ಸರಿ ತಾಟು. ಇದರಿಂದ ತುಂಬ ಹಲವಾರು ರೋಗಗಳನ್ನು ಗುಣಮುಖ ಮಾಡುವಂತಹ ಒಂದು ಶಕ್ತಿ ಇದರಲ್ಲಿದೆ. ಇನ್ನು ಒಂದು ಹೆಣ್ಮಕ್ಕಳು ಮುಖಕ್ಕೆ ಯೂಸ್ ಮಾಡುವಂತಹ ಕೆಲವೊಂದು ಕ್ರೀಮ್ಗಳಲ್ಲಿ, ಕೆಲವೊಂದು ಕಾಸ್ಮೆಟಿಕ್ಸ್ನಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಈ ಪೌಡರನ್ನು ಯೂಸ್ ಮಾಡ್ತಾರೆ ಅಂದರೆ ಈ ಗಂಧದ ಪುಡಿಯನ್ನು ಯೂಸ್ ಮಾಡ್ತಾರೆ, ರಕ್ತ ಚಂದನದ ಗಂಧದ ಪುಡಿಯನ್ನು ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಇದರ ವ್ಯಾಲ್ಯೂ ಜಾಸ್ತಿ. ಇದು ಔಷಧಿ ಕೂಡ ಹೌದು, ಇದರಿಂದ ತುಂಬ ಹಲವಾರು ರೀತಿಯ ವಸ್ತುಗಳನ್ನು ಕೂಡ ಮಾಡ್ತಾರೆ. ಕೆಲವೊಬ್ಬರು ಕ್ಲಾಸಿಕ್ ಆಗಿರಬೇಕು ಅಂತ ಒಂದು ಏನು ರಾಯಲ್ ಆಗಿ ಯೂಸ್ ಮಾಡ್ತಾರೆ ಅಲ್ವಾ, ಸೊ ಆ ಥರದವರು ಇದರಿಂದ ಹಲವಾರು ಫರ್ನಿಚರ್ಸು, ಚೇರು, ಅದು ಇದು ಅಂತ ತುಂಬ ಮಾಡಿಸ್ಕೊಳ್ತಾರೆ. ಅದರಲ್ಲಿ ಚೀನಾದಲ್ಲಂತೂ ಇದರ ಬೇಡಿಕೆ ಅಂತೂ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ತುಂಬ ಜನ ರಾಯಲ್ ಆಗಿ ಬದುಕ್ತಾ ಇರ್ತಾರೆ ಅಲ್ವಾ, ಅಂದರೆ ಹಳೇ ಕಾಲದಿಂದ ರಾಯಲ್ ಆಗಿರ್ತಾರೆ ಅಲ್ವಾ. ಸೊ ಅವರೆಲ್ಲರೂ ಕೂಡ ಇದೇ ಥರದ ಫರ್ನಿಚರ್ಸ್ ಇವೆಲ್ಲವುಗಳನ್ನು ಕೂಡ ಇದೇ ಮರದಿಂದ ಮಾಡಿಸ್ಕೊಳ್ತಾರೆ ಅಂತಪ್ಪ. ಸೊ ಅದಕ್ಕೋಸ್ಕರ ಇದರ ವ್ಯಾಲ್ಯೂ ತುಂಬ ಜಾಸ್ತಿ ಅಂದರೆ ಜಾಸ್ತಿ. ಇದು 1 ಕೆಜಿ ಎಷ್ಟು ಗೊತ್ತಾ? 1 ಕೆಜಿ ಚಂದನ ಎಷ್ಟು ಅಂತಂದರೆ 20-30 ಸಾವಿರ ಬೆಲೆ ಬಾಳುತ್ತೆ. ಸೊ ಒಂದು ಒಳ್ಳೆಯ ದಷ್ಟಪುಷ್ಟವಾದ ಗಿಡಕ್ಕೆ ಎಷ್ಟೊಂದು ಕೆಜಿ ಸಿಗ್ಬೋದು ಅಂತಂದರೆ 20-30 ಕೆಜಿವರೆಗೂ ಈ ಚಂದನ ಸಿಗ್ಬೋದು. ಸೊ ಒಂದು ಟನ್ಗೆ ಮಿನಿಮಮ್ 2 ಕೋಟಿ ಆ ಥರ ದುಡ್ಡು ಬರುತ್ತೆ. ಸೊ ಇದರಿಂದ ತುಂಬ ಅಂದರೆ ತುಂಬ ದುಡ್ಡು ಮಾಡ್ತಾರೆ. ಇದರಲ್ಲಿ ಸರ್ಕಾರದಿಂದ ರಫ್ತು ಆಗೋದಕ್ಕಿಂತ ಈ ಸ್ಮಗ್ಲಿಂಗ್ ಆಗೋದೇ ಜಾಸ್ತಿ. ಸೊ ಈ ಸ್ಮಗ್ಲಿಂಗ್ ಆಗಿನೇ ತುಂಬ ಜನ ತುಂಬ ದುಡ್ಡು ಮಾಡ್ಕೊಳ್ತಾರೆ ಇದರಿಂದ. ಈಗ ಸರ್ಕಾರದಿಂದ ರಫ್ತು ಆಗೋದಾದರೆ ಅದು ಸರ್ಕಾರಕ್ಕೆ ದುಡ್ಡು ಹೋಗುತ್ತೆ, ಹೌದಾ? ಆದರೆ ಇಲ್ಲಿ ಸ್ಮಗ್ಲಿಂಗ್ ಅನ್ನೋದು ತುಂಬ ಜಾಸ್ತಿ ನಡೀತವೆ. ಅಲ್ಲಿನ ಕೆಲಸಗಾರರೇ, ಅಲ್ಲಿನ ಅವರು ಏನಿರ್ತಾರೆ ಅಲ್ವಾ ಸ್ಮಗ್ಲರ್ಸು, ಸೊ ಅವರೇ ಎಲ್ಲವನ್ನು ಅವರು ಕಟ್ ಮಾಡ್ಕೊಂಡು ಹೋಗಿ ಮಾರಿಬಿಡ್ತಾರೆ. ಸೊ ಅಲ್ಲಿ ತುಂಬ ಕಳ್ಳ ಸಾಕಾಣಿಕೆಗಳು ಕೂಡ ತುಂಬ ನಡೀತಾ ಇದ್ದಾವೆ. ಅಲ್ಲಿ ಪೊಲೀಸರಿಗೆ ಆ ಗಿಡ ಮರಗಳನ್ನು ಕಾಪಾಡೋದೇ ಒಂದು ದೊಡ್ಡ ಸವಾಲಾಗಿ ನಿಂತುಬಿಟ್ಟಿದೆ. ಯಾಕೆ ಅಂತಂದರೆ ಅವ್ರಿಗೆ ಎಷ್ಟು ಸೂಕ್ಷ್ಮವಾಗಿ ನೋಡಿಕೊಂಡ್ರು ಕೂಡ ಅಲ್ಲಿ ದಿನ ಕೂಡ ಇದೇ ಥರ ಆಗ್ತಾನೇ ಇರ್ತವೆ. ಸೊ ಅದಕ್ಕೋಸ್ಕರನೇ ಇದು ತುಂಬ ಲೇಟಾಗಿ ಬೆಳೆಯುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದರ ವ್ಯಾಲ್ಯೂ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಅದರಲ್ಲಿ ಈಗ ಮೇಕಪ್ನಲ್ಲಿ ಬಳಸ್ತಾರೆ ಅಂದರೆ ನಿಮಗೆ ಗೊತ್ತಿರ್ಬೋದು ಮೇಕಪ್ಗೆ ಯಾವುದು ಆ್ಯಡ್ ಆಯಿತು ಅಂದರೆ ಅದಕ್ಕೆ ತುಂಬ ವ್ಯಾಲ್ಯೂ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನು ಮೇಕಪ್ನಲ್ಲಿ ಜಾಸ್ತಿ ಯೂಸ್ ಮಾಡೋದರಿಂದ, ಕಾಸ್ಮೆಟಿಕ್ನಲ್ಲಿ, ಪೌಡರ್ಸ್ನಲ್ಲಿ, ಅದರಲ್ಲಿ ಇದರಲ್ಲಿ ಅಂತ ತುಂಬ ಯೂಸ್ ಮಾಡೋದರಿಂದ ಇದರ ವ್ಯಾಲ್ಯೂ ಕೂಡ ತುಂಬ ಜಾಸ್ತಿ ಆಗಿದೆ. ಅದರಲ್ಲಿ ಹೊರ ದೇಶದಲ್ಲಿ ತುಂಬ ಜಾಸ್ತಿ ಬೇಡಿಕೆ ಇರೋದರಿಂದ ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.